ವೀಕ್ಷಕರಿ, ಸಂಭೋಗ ಅಥವಾ ಮೈಥುನ ಕ್ರಿಯೆ ಅಂದ ತಕ್ಷಣ ಇದಕ್ಕೆ ಇಲ್ಲಿ ಹಲವರ ಪ್ರತಿಕ್ರಿಯೆ ಬಹು ವ್ಯತಿರಿಕ್ತವಾಗಿರುತ್ತೆ. ಹಾಗಂತ ಅದನ್ನು ಇಲ್ಲಿ ಯಾರೂ ಕೂಡ ವಿರೋಧ ಮಾಡೋದಿಲ್ಲ. ಮೇಲ್ನೋಟಕ್ಕೆ ಈ ಒಂದು ವಿಷಯದಿಂದ ಅವರು ವಿಚಲಿತರಾದರೂ ಕೂಡ ನಮ್ಮಲ್ಲಿ ಬಹುತೇಕರು ಎಲ್ಲರೂ ಕೂಡ ಆಂತರ್ಯದಲ್ಲಿ ಈ ಒಂದು ವಿಷಯದ ಬಗ್ಗೆ ಆಸಕ್ತರಾದವರೇ. ಇದೇ ಕಾರಣಕ್ಕೆ ನಮ್ಮಲ್ಲಿ ಅಶ್ಲೀಲ ವೆಬ್ಸೈಟ್ಗಳ ವೀಕ್ಷಣೆ ಅತಿ ಹೆಚ್ಚು ರೂಢಿಯಲ್ಲಿದೆ. ಇವತ್ತು ವಿಶ್ವಾದ್ಯಂತ ಭಾರತದಲ್ಲಿ ಅತಿ ಹೆಚ್ಚಿನ ಮಂದಿ ಅಶ್ಲೀಲ ವಿಡಿಯೋಗಳನ್ನ ವೀಕ್ಷಿಸುತ್ತಾರೆ. 2019ರ ವರದಿಯೊಂದರ ಪ್ರಕಾರ ಭಾರತದಲ್ಲಿ ಸುಮಾರು 89%ಕ್ಕೂ ಹೆಚ್ಚಿನ ಮಂದಿ ಅಶ್ಲೀಲ ವಿಡಿಯೋಗಳನ್ನ ಅವುಗಳ ವೆಬ್ಸೈಟ್ಗೆ ಲಗ್ಗೆ ಹಾಕಿ ಮೊಬೈಲ್ ಅಥವಾ ತಮ್ಮ ಬಳಿರುವಂತಹ ಇತರ ಡಿವೈಸ್ಗಳ ಮೂಲಕ ವೀಕ್ಷಣೆ ಮಾಡ್ತಾರೆ. ಸರ್ಕಾರವು ಕೂಡ ಅನೇಕ ಅಶ್ಲೀಲ ಕಾಂಟೆಂಟ್ ಇರುವಂತಹ ಒಂದಷ್ಟು ವೆಬ್ಸೈಟ್ಗಳನ್ನು ಕೂಡ ಬ್ಯಾನ್ ಮಾಡಿತ್ತು. ಆದರೆ ಬ್ಯಾನ್ ಮಾಡುವ ಮುನ್ನ ಅಶ್ಲೀಲ ವೆಬ್ಸೈಟ್ಗಳ ವೀಕ್ಷಣೆಯಲ್ಲಿ ಮೂರನೇ ಸ್ಥಾನದಲ್ಲಿದ್ದಂಥ ಭಾರತ ಎರಡನೇ ಸ್ಥಾನಕ್ಕೆ ಏರಿತ್ತು. ಈ ಒಂದು ವಿಷಯವಾಗಿ ಅಥಾರಿಟಿಗಳಾಗಲಿ ಅಥವಾ ಇತರೆ ಯಾರೇ ಆಗಲಿ ಏನೇ ನಿಬಂಧನೆ ತಂದರೂ ಕೂಡ ಭಾರತೀಯರು ತಮ್ಮ ನಿಲುವನ್ನು ಮಾತ್ರ ಬದಲಿಸೋಲ್ಲ. ಇದೇ ಕಾರಣಕ್ಕೆ ಇವತ್ತು ಇದರ ವೀಕ್ಷಣೆಯಲ್ಲಿ ಯುಎಸ್ ಯುಕೆಗಳ ನಂತರದ ಸ್ಥಾನದಲ್ಲಿ ಭಾರತ ಬರುತ್ತೆ. ವೀಕ್ಷಕರೇ, ನಮ್ಮ ಯುವ ಪಡೆ ಇದಕ್ಕೆ ಎಷ್ಟು ಆಕರ್ಷಿತರಾಗಿದ್ದಾರೆ ಅಂದ್ರೆ 2018ರ ವರ್ಷವೊಂದರಲ್ಲೇ ಅಶ್ಲೀಲ ವೆಬ್ಸೈಟ್ಗಳಿಗೆ ವಿಶ್ವಾದ್ಯಂತ 3,350 ಕೋಟಿಗೂ ಹೆಚ್ಚು ಸಲ ಜನರು ಭೇಟಿ ನೀಡಿದ್ದಾರೆ. ಇದು ವರ್ಲ್ಡ್ ಡೇಟಾದ ಅನಾಲಿಸಿಸ್ ನಿಂದ ಸಿಕ್ಕಂತ ಒಂದು ಅಧಿಕೃತ ಮಾಹಿತಿ. ನಮ್ಮಲ್ಲಿ ಇವತ್ತು ವಿಶ್ವಾದ್ಯಂತ ಇರೋದೇ 800 ಕೋಟಿ ಜನ. ಆದ್ರೆ ಈ ವೆಬ್ಸೈಟ್ಗಳು 3,000 ಕೋಟಿಗೂ ಹೆಚ್ಚು ಸಲ ವೀಕ್ಷಣೆಗೆ ಒಳಪಟ್ಟಿವೆ ಅಂದ್ರೆ ಒಬ್ಬೊಬ್ರು ಕನಿಷ್ಠ 5-5 ಸಲ ಅದನ್ನ ವೀಕ್ಷಣೆ ಮಾಡಿದ್ದಾರೆ ಅಂತಾನೆ ಅರ್ಥ. ಅದಲ್ಲದೆ ದಿನವೊಂದಕ್ಕೆ 92 ಮಿಲಿಯನ್ಗೂ ಹೆಚ್ಚು ಸಲ ಈ ಒಂದು ವಿಡಿಯೋಗಳು ವೀಕ್ಷಣೆಗೆ ಒಳಪಟ್ಟಿವೆ. 2019ರಲ್ಲಿ ಸುಮಾರು 115 ಮಿಲಿಯನ್ ವೀಕ್ಷಣೆಗಳು ಆಗಿವೆ ಅಂತ ವರದಿ ಆಗಿತ್ತು. ವಿಶ್ವಾದ್ಯಂತ ಇವತ್ತು ಅಶ್ಲೀಲ ವಿಡಿಯೋಗಳನ್ನ ನೋಡ್ತಾರಾದ್ರೂ ಈ ಒಂದು ಸಂಖ್ಯೆಯಲ್ಲಿ ಅಮೆರಿಕ, ಯುಕೆ ಹಾಗೂ ಭಾರತೀಯರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ವೀಕ್ಷಿಸುತ್ತಾರೆ. ವಿಶೇಷವಾಗಿ ನಮ್ಮ ಭಾರತೀಯ ಯುವ ಪೀಳಿಗೆ ಯಾವ ರೀತಿ ಇದಕ್ಕೆ ಅಡಿಕ್ಟ್ ಆಗಿದೆ ಎಂಬ ಸಂಗತಿ ಆತಂಕವನ್ನ ಸೃಷ್ಟಿ ಮಾಡುತ್ತೆ. ಇವತ್ತು ವಿಶ್ವಾದ್ಯಂತ ಅನೇಕ ಅಶ್ಲೀಲ ವೆಬ್ಸೈಟ್ ಜಾಲಗಳಿವೆ. ಅವುಗಳಲ್ಲಿ ಅನೇಕಗಳನ್ನ ನಮ್ಮಲ್ಲಿ ನಿಷೇಧ ಮಾಡಿದ್ರು ಕೂಡ ನಿಷೇಧ ಮಾಡದೇ ಇರುವಂತಹ ಇನ್ನೂ ಅನೇಕ ವೆಬ್ಸೈಟ್ಗಳು ಇವೆ. ಇವತ್ತು ಅಶ್ಲೀಲ ವೆಬ್ಸೈಟ್ಗಳ ವೀಕ್ಷಣೆ ಅನೇಕರ ನಿತ್ಯ ಬದುಕಿನ ಭಾಗನೇ ಆಗಿಹೋಗಿದೆ. ಕೆಲವರಿಗೆ ದಿನವೊಂದಕ್ಕಾದರೂ ಅದನ್ನ ನೋಡದೇ ಇದ್ರೆ ಸಮಾಧಾನವೇ ಆಗೋಲ್ಲ. ಅನೇಕರು ಇಂಥ ವಿಡಿಯೋಗಳಿಂದಲೇ ತಮಗೆ ಬೇಕಾದಂತ ಕಂಫರ್ಟ್ ಅನ್ನ ಪಡೀತಾರೆ. ಅಷ್ಟಕ್ಕೂ ಈ ಒಂದು ಅಶ್ಲೀಲ ವಿಡಿಯೋಗಳ ಪರಂಪರೆ ಹೇಗೆ ಹುಟ್ಕೊಳ್ತು, ಇದು ಯಾವಾಗಿನಿಂದ ಇದೆ ಅಂತ ನೀವು ಕೇಳಬಹುದು. ವೀಕ್ಷಕರೇ, ಇದರ ವಿಕಾಸದ ಬಗ್ಗೆ ಹೇಳುವುದಾದ್ರೆ ಇದು ನಿನ್ನೆ ಮೊನ್ನೆಯ ಟ್ರೆಂಡ್ ಅಲ್ಲ. ಇದನ್ನ ಕನ್ನಡದಲ್ಲಿ ಶೃಂಗಾರ, ಮಿಲನ, ಮಿಥುನ ಈ ರೀತಿ ಮುಂತಾಗಿ ಕರೀತಾರೆ. ಇದು ಎಷ್ಟೋ ವರ್ಷಗಳಿಂದಲೂ ಶತಮಾನಗಳಿಂದಲೂ ಕೂಡ ಇದು ನಮ್ಮ ಕಾವ್ಯ ಪುರಾಣ ಹಾಗೂ ಸಾಹಿತ್ಯದಲ್ಲಿ ಭದ್ರವಾದಂತಹ ಸ್ಥಾನವನ್ನ ಪಡೆದಿದೆ. ಆಗಿನ ಕಾಲದಲ್ಲಿ ಎಷ್ಟೋ ದೇಗುಲಗಳ ಮೇಲೆ ಮಿಥುನ ಶಿಲ್ಪಗಳನ್ನ ಕಣ್ಣಿಗೆ ರಾಚುವಂತೆ ಕೆತ್ತಲಾಗಿದೆ. ಇಂಥ ಶಿಲ್ಪಗಳನ್ನಷ್ಟೇ ಅಲ್ಲದೆ ಅವುಗಳ ಚಿತ್ರಗಳು ಕೂಡ ಸಾಕಷ್ಟಿವೆ. ಇವೆಲ್ಲವನ್ನು ಕೂಡ ನೀವು ನೋಡಿರಬಹುದು. ಇಂಥ ಬೋಲ್ಡ್ ಹಾಗೂ ಅತಿಯಾದ ಎಕ್ಸ್ಪೋಸ್ ನಗ್ನತೆ ಇರುವಂತಹ ಶಿಲ್ಪಗಳು ಹಾಗೂ ಚಿತ್ರಗಳು ನಾವು ಪರಮ ಪವಿತ್ರ ಅಂತಾನೆ ಪೂಜೆ ಮಾಡುವಂತಹ ದೇವಸ್ಥಾನಗಳ ಮೇಲೆ ಕೂಡ ಯಾಕಿವೆ ಅಂತ ನಿಮ್ಮಲ್ಲಿ ಅನುಮಾನ ಇರಬಹುದು. ಈ ಮೂಲಕ ಮೈಥುನದ ಬಗೆಗಿನ ಸೂಕ್ತ ಜ್ಞಾನ ಹಾಗೂ ಶಿಕ್ಷಣವನ್ನು ಸಮಾಜಕ್ಕೆ ನೀಡುವಂತಹ ಸಲುವಾಗಿ ಅಂದಿನ ಗುರು ಹಿರಿಯರು ಈ ರೀತಿ ಇವುಗಳನ್ನ ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆ ಇಟ್ಟಿದ್ರು. ವೀಕ್ಷಕರೇ, ಸಂಭೋಗ ಕ್ರಿಯೆ ನಮ್ಮೆಲ್ಲರ ಬದುಕಿನ ಒಂದು ಭಾಗ. ಆ ಕಾರಣ ಒಂದು ಒಳ್ಳೆಯ ಸಮಾಜದ ಸೃಷ್ಟಿಗೆ ಇದು ಎಲ್ಲರಿಗೂ ಗೊತ್ತಿರೋದು ಅವಶ್ಯ ಅಂತ ನಮ್ಮ ಹಿರಿಯರ ನಂಬಿಕೆಯಾಗಿತ್ತು. ಆಗೆಲ್ಲ ಮಿಥುನ ಶಿಲ್ಪಗಳಿಂದಾಗಿ ಲೈಂಗಿಕ ಲೋಕದ ಹಲವು ವೈಜ್ಞಾನಿಕ ಸತ್ಯಗಳನ್ನ ನಾವು ಅರಿಯೋದಿಕ್ಕೆ ಸಾಧ್ಯ ಇತ್ತು. ಕಾಲಕ್ರಮೇಣ ಮನುಷ್ಯ ಅಪ್ಡೇಟ್ ಆಗ್ತಾ ಹೋದ. 19ನೇ ಶತಮಾನದ ಕೊನೆಯಲ್ಲಿ ಮೋಷನ್ ಚಿತ್ರಗಳ ಶಕೆ ಶುರುವಾಯಿತು ಹಾಗೂ ನೀಲಿ ಚಿತ್ರಗಳ ಪರಂಪರೆ ಕೂಡ ಇದೇ ಒಂದು ಸಮಯದಲ್ಲಿ ಮೊಟ್ಟ ಮೊದಲಿಗೆ ಪರಿಚಯವಾಯಿತು. ಇದಾದ ಬಳಿಕ ಟೇಪ್ಸ್, ವಿಸಿಆರ್, ಸಿಡಿ, ಡಿವಿಡಿ ಇವೆಲ್ಲವುಗಳಿಂದನೂ ಕೂಡ ಹೊರಬಂದವು. ಇನ್ನು ಈಗ ಅಶ್ಲೀಲ ವೆಬ್ಸೈಟ್ಗಳು ಅತ್ಯಂತ ಸೆನ್ಸಾರ್ಲೆಸ್ ವಿಡಿಯೋಗಳನ್ನ ಚಿತ್ರೀಕರಿಸಿ ಪ್ರಸಾರ ಮಾಡ್ತಿವೆ. ಹೀಗೆ ಈ ಲೈಂಗಿಕ ಲೋಕ ಅಭಿವೃದ್ಧಿಯನ್ನು ಹೊಂದ ಇವತ್ತು ಈ ಒಂದು ಹಂತದವರೆಗೂ ಬೆಳೆದಿದೆ. ಈಗ ಈ ಲೈಂಗಿಕ ಕಳ್ಳಸಾಗಣೆ ಹಾಗೂ ಅಶ್ಲೀಲ ವೆಬ್ಸೈಟ್ಗಳ ವಿಡಿಯೋಗಳಿಗೂ ಹೇಗೆ ಸಂಬಂಧ ಎಂಬುದರ ಬಗ್ಗೆ ಚರ್ಚಿಸೋಣ. ನಮ್ಮಲ್ಲಿ ಅನೇಕರು ಇಂಥ ಅಸಭ್ಯ ಹಾಗೂ ಅಶ್ಲೀಲ ವಿಡಿಯೋಗಳನ್ನ ಯಾಕೆ ನೋಡ್ತಾರೆ? ಇಂಥ ವಿಡಿಯೋಗಳಲ್ಲಿ ಹೆಚ್ಚಾಗಿ ಯುವತಿಯರನ್ನ ಬಳಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣನೆ ಈ ಲೈಂಗಿಕ ಕಳ್ಳಸಾಗಣೆ ಅಂತ ಹೇಳಬಹುದು. ನ್ಯಾಷನಲ್ ಸೆಂಟರ್ ಫಾರ್ ಮಿಸ್ಸಿಂಗ್ ಅಂಡ್ ಎಕ್ಸ್ಪ್ಲೋಟೆಡ್ ಚಿಲ್ಡ್ರನ್ ವರದಿಯ ಪ್ರಕಾರ ವಿಶ್ವಾದ್ಯಂತ ಇವತ್ತು ಸುಮಾರು 80% ಯುವತಿಯರನ್ನ ಲೈಂಗಿಕ ಟ್ರಾಫಿಕಿಂಗ್ ಮೂಲಕನೇ ಈ ಅಶ್ಲೀಲ ವೆಬ್ಸೈಟ್ಗಳ ಜಾಲಕ್ಕೆ ಕರೆತರಲಾಗುತ್ತಂತೆ. ಇದಕ್ಕಿಂತ ಭಯದ ಸಂಗತಿ ಏನಂದ್ರೆ ಇವ್ರ ಪೈಕಿ ಅನೇಕ ಅಪ್ರಾಪ್ತ ವಯಸ್ಸಿನ ಬಾಲಕಿಯರು ಕೂಡ ಇಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರ ಲೈಂಗಿಕ ವಿಡಿಯೋಗಳನ್ನ ಚಿತ್ರೀಕರಿಸಿ ಅವುಗಳನ್ನ ಅನಧಿಕೃತವಾಗಿ ಪಬ್ಲಿಷ್ ಮಾಡಲಾಗುತ್ತೆ. ಇದು ನಿಜಕ್ಕೂ ನಾಗರಿಕ ಸಮಾಜ ಕಳವಳಗೊಳ್ಳುವಂತಹ ಒಂದು ಆತಂಕದ ಸಂಗತಿ. ಇದರ ಹಿಂದಿರುವ ಕಾರಣ ಹಾಗೂ ಇದರಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಹೇಳುವುದಾದರೆ ಬಿಯಾಟಾ ಬೋಟೆ ಎಂಬ ರಿಸರ್ಚರ್ ಒಬ್ಬರು ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ಗೆ ತಾವು ಬರೆದಂತಹ ಒಂದು ಲೇಖನದಲ್ಲಿ ಈ ರೀತಿ ಹೇಳಿದ್ದಾರೆ. ಅನೇಕರು ಅಶ್ಲೀಲ ವಿಡಿಯೋಗಳನ್ನ ನೋಡೋದಕ್ಕೆ ಮುಖ್ಯ ಕಾರಣ ಅವರಲ್ಲಿ ಉಂಟಾಗುವಂತಹ ವಯೋ ಸಹಜವಾದಂತಹ ಕಾಮ ವಾಂಚೆ ಅಂತ ಹೇಳಿದ್ದಾರೆ. ಇದನ್ನ ಮಾನಸಿಕ ಲೈಂಗಿಕ ಬಯಕೆ, ಉದ್ವೇಗ ಹಾಗೂ ಉದ್ರೇಕ ಅಂತಾನು ಕೂಡ ಕರೀತಾರೆ. ಇನ್ನು ಎರಡನೇ ಕಾರಣ ಅಂದ್ರೆ ಇದರಿಂದ ತಕ್ಷಣ ಸಿಗುವಂತಹ ತೃಪ್ತಿಯ ಸಲುವಾಗಿ ಇದನ್ನೇ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತ ಕರೀತಾರೆ. ಇದರಿಂದ ಒಂದು ಬಗೆಯ ಆಹ್ಲಾದ, ಆನಂದ ಹಾಗೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹೆಚ್ಚಿನವರು ಅಶ್ಲೀಲ ವಿಡಿಯೋಗಳನ್ನ ವೀಕ್ಷಿಸ್ತಾ ಹಸ್ತ ಮೈಥುನದಲ್ಲಿ ಭಾಗಿಯಾಗ್ತಾರೆ. ಇದು ಅವರಿಗೆ ಹೆಚ್ಚಿನ ಮಾನಸಿಕ ಹಾಗೂ ದೈಹಿಕ ಸಂತೃಪ್ತಿಯನ್ನ ಕೊಡುತ್ತೆ.
ಆದರೆ ಇದೇ ಅಭ್ಯಾಸವಾಗಿ ಹೋದರೆ ಇದು ನಮ್ಮ ದೈನಂದಿನ ಬದುಕು ದಿನಚರಿ ಜೀವನ ಕ್ರಮ ಹಾಗೂ ಮುಖ್ಯವಾಗಿ ನಮ್ಮ ಆರೋಗ್ಯದ ಮೇಲೂ ಕೂಡ ವ್ಯತಿರಿಕ್ತ ಮತ್ತು ಗಂಭೀರ ಪರಿಣಾಮವನ್ನು ಬೀರಬಲ್ಲದು ನಿಯಮಿತ ಹಸ್ತ ಮೈಥುನ ತಪ್ಪಲ್ಲ ಅಂತ ವೈದ್ಯರು ಕೂಡ ಹೇಳ್ತಾರೆ ಇದು ನಮ್ಮ ದೇಹಕ್ಕೆ ನೇರ ಯಾವುದೇ ಪರಿಣಾಮ ಬೀರದೇ ಹೋದರೂ ಕೂಡ ಮಾನಸಿಕತೆ ಮೇಲೆ ಬಹಳ ಅಡ್ಡ ಪರಿಣಾಮವನ್ನು ಬೀರುತ್ತೆ ಇದು ನಮ್ಮ ಆಂತರಿಕ ಸಂಬಂಧಗಳನ್ನು ಆತ್ಮ ಗೌರವವನ್ನು ಆತ್ಮವಿಶ್ವಾಸವನ್ನು ಹೀಗೆ ಇಂಥ ಎಷ್ಟೋ ಸಂಗತಿಗಳ ಮೇಲೆ ದುಷ್ಟ ಪರಿಣಾಮ ಬೀರುತ್ತೆ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾರೆ ಯೂಟಾ ಸ್ಟೇಟ್ ಬೋರ್ಡ್ ಆಫ್ ಎಜುಕೇಷನ್ ಅವರ ಅಧ್ಯಯನಿಕ ವರದಿ ಪ್ರಕಾರ ಹೆಚ್ಚು ಅಶ್ಲೀಲ ವಿಡಿಯೋಗಳ ವೀಕ್ಷಣೆ ವ್ಯಕ್ತಿಯ ಮೋಟಿವೇಷನಲ್ ಹಾಗೂ ಆತನ ಡಿಸಿಷನ್ ಮೇಕಿಂಗ್ ಸ್ಕಿಲ್ಗಳನ್ನ ಕುಕ್ಸುತ್ತೆ ಅಂತ ಹೇಳಿದ್ದಾರೆ ಇದರಿಂದ ಲೈಂಗಿಕ ಪ್ರಚೋದನೆ ಪ್ರತಿಸ್ಪಂದನೆ ಹಾಗೂ ಲೈಂಗಿಕ ಭಾವಗಳು ಕೂಡ ಕುಂಠಿತವಾಗ್ತವೆ ಅಂತ ಹೇಳಲಾಗುತ್ತೆ ಆದರೆ ಹಸ್ತ ಮೈಥುನದ ವೇಳೆ ಇಂಥ ತೃಪ್ತಿ ಯಾಕಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಆ ಒಂದು ಸಮಯದಲ್ಲಿ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಎಂಬ ಗ್ರಂಥಿ ಬಿಡುಗಡೆಯಾಗುತ್ತೆ ಇದೊಂದು ರೀತಿಯ ಲೈಂಗಿಕ ತೃಪ್ತಿ ಹಾಗೂ ನಿರಳ ಭಾವವನ್ನ ತರುತ್ತೆ ಆದರೆ ಈ ಗ್ರಂಥಿ ಉತ್ಪಾದನೆ ಹಾಗೂ ಇದರ ಸ್ರವವಿಕೆ ಹೆಚ್ಚಾದರೆ ಅದರಿಂದ ಸ್ಟ್ರೆಸ್ ಸ್ಲೀಪ್ ಡಿಸಾರ್ಡರ್ ಈ ರೀತಿ ಮುಂತಾದ ಸಮಸ್ಯೆಗಳು ತಲೆದೋರುತ್ತವೆ ಗ್ಲೋಬಲಿ ಇದು ಶೇಕಡ 90% ರಷ್ಟು ಪುರುಷರು ದಿನದ ಯಾವುದೇ ಒಂದು ಸಮಯದಲ್ಲಿ ಅಶ್ಲೀಲ ವಿಡಿಯೋಗಳನ್ನ ನೋಡ್ತಾ ಲೈಂಗಿಕ ಪ್ಲೆಜರ್ ಅನ್ನು ಪಡಿತಾರಂತೆ ವಿಶೇಷವಾಗಿ ಇದು 2020-21 ಸಂದರ್ಭದ ಕೋವಿಡ್ನ ಹೋಮ್ ಕ್ವಾರಂಟೈನ್ನ ಸಮಯದಲ್ಲಿ ವಿಪರೀತ ಇನ್ನೋಷ್ಟರ ಮಟ್ಟಿಗೆ ಹೆಚ್ಚಾಯಿತು ಅಂತ ಹೇಳಲಾಗುತ್ತೆ ಏಕೆಂದರೆ ಆಗ 4 ಕೋಣೆಗಳ ನಡುವೆ ಇರಬೇಕಾದಂತ ಪರಿಸ್ಥಿತಿ ಮಾಡೋದಕ್ಕೆ ಬೇರೇನೂ ಕೆಲಸ ಇಲ್ಲ ಆಗ ಹೆಚ್ಚಿನವರು ಇಂಥ ವಿಡಿಯೋಗಳ ವೀಕ್ಷಣೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆದರು ಇನ್ನು ಇದರ ಹಿಂದಿರುವಂತಹ ಮೂರನೇ ಕಾರಣ ಅಂದರೆ ಅದು ಲೈಂಗಿಕ ಬಯಕೆ ಅಥವಾ ಲೈಂಗಿಕ ಮನೋಕಾಮನೆ ಈ ಒಂದು ಭಾವ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ ಸಂಗಾತಿಗಳಿದ್ದವರು ಈ ಒಂದು ಸಮಯದಲ್ಲಿ ಪರಸ್ಪರ ಇಂಟಿಮೇಟ್ ಆಗಬಹುದು ಆದರೆ ಇತರರು ಈ ಒಂದು ಸಮಯದಲ್ಲಿ ಆಶ್ರಯಿಸೋದೆ ಲೈಂಗಿಕ ವಿಡಿಯೋಗಳನ್ನ ಹೆಚ್ಚಿನ ತಜ್ಞರ ಪ್ರಕಾರ ಈ ಲೈಂಗಿಕ ವಿಡಿಯೋಗಳ ಅತಿಯಾದ ವೀಕ್ಷಣೆ ಕಪಲ್ಗಳ ನಡುವಿನ ಸಂಬಂಧದ ತೀವ್ರತೆಯನ್ನ ನಾಶಗೊಳಿಸುತ್ತೆ ಅವರ ನಡುವೆ ಇರಬೇಕಾದಂತಹ ಪ್ರೀತಿ ಹೊಂದಾಣಿಕೆ ಹಾಗೂ ಎಮೋಷನ್ ಇದರಿಂದ ಮರೆಯಾಗುತ್ತೆ ಹಾಗೂ ಮದುವೆಗೂ ಮುನ್ನವೇ ಹಲವರು ಇವಳನ್ನ ನೋಡುವ ಚಡವನ್ನು ರೂಢಿಸಿಕೊಂಡು ತೃಪ್ತಿಯನ್ನು ಪಡೆಯುತ್ತಿದ್ರೆ ಅಂಥವರು ಮದುವೆ ನಂತರ ಕೂಡ ಸಂಗಾತಿಯ ಜೊತೆ ಸಮಯವನ್ನು ಕಳೆಯುವ ಬದಲು ಆಗಲೂ ಕೂಡ ಈ ಒಂದು ವಿಡಿಯೋಗಳ ದಾಸರಾಗಿ ಸಂಬಂಧವನ್ನ ಹಾಳು ಮಾಡಿಕೊಳ್ತಾರೆ ಇದು ಪರಸ್ಪರ ಕಪಲ್ ದೂರವಾಗಲು ಅವರ ರಿಲೇಷನ್ಶಿಪ್ ಕೊನೆಯಾಗಲು ಇದು ಮುಂದೆ ದ್ವೇಷ ಕಲಹ ಹಾಗೂ ಡಿವೋರ್ಸ್ಗೂ ಕೂಡ ದಾರಿಯಾಗುತ್ತೆ ಇನ್ನು ನಾಲ್ಕನೇ ಕಾರಣ ಅಂದರೆ ಅದು ಈ ವಿಡಿಯೋಗಳ ವೀಕ್ಷಣೆಯ ಅತಿಯಾದ ಸ್ಟ್ರೆಸ್ ಮತ್ತು ಎಮೋಷನಲ್ ಕಲಹಗಳನ್ನ ದೂರ ಮಾಡುತ್ತೆ ಹೀಗಾಗಿ ಜನ ಇವುಗಳಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಈ ಅಶ್ಲೀಲ ವಿಡಿಯೋಗಳನ್ನ ನೋಡ್ತಾರೆ ಒಂದು ವರದಿ ಪ್ರಕಾರ 18-25 ವರ್ಷದ ಒಳಗಿರುವವರು ಹೆಚ್ಚಾಗಿ ಇವತ್ತು ಎಮೋಷನಲ್ ಸ್ಟ್ರೆಸ್ನಿಂದ ಬಳಲುತ್ತಿದ್ದಾರೆ ಈಗಿನ ಕಾಲದಲ್ಲಿ ಟೀನೇಜ್ ಯುವ ಪಡೆ ಹಾಗೂ ಕಾಲೇಜ್ ಮತ್ತು ಹೈಸ್ಕೂಲ್ನ ಮಕ್ಕಳು ಕೂಡ ಲವ್ ಅಥವಾ ಪ್ರೀತಿ ಪ್ರೇಮದ ತರಹದ ಬೇಡದ ಚಟುವಟಿಕೆಗಳಲ್ಲಿ ಆಸಕ್ತರಾಗಿ ಇದರಿಂದ ಸಾಕಷ್ಟು ಮನೋ ಒತ್ತಡದಲ್ಲಿ ಇರ್ತಾರೆ ಇದು ಕೂಡ ಈಗ ಅಧ್ಯಯನದಿಂದ ಬೆಳಕಿಗೆ ಬಂದಿದೆ ಓದಿನ ಕಡೆ ಮಾತ್ರ ಗಮನವನ್ನು ಹರಿಸಬೇಕಾದಂತಹ ಇವರು ಬೇಡದ ವಿಷಯಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಅದರಿಂದ ಅಲ್ಪ ಸಮಯವಾದರೂ ಹೊರಬರುವಂತಹ ಸಲುವಾಗಿ ಈ ಅಶ್ಲೀಲ ವಿಡಿಯೋಗಳ ಮೊರೆಯನ್ನ ಹೋಗ್ತಾರೆ ಆದರೆ ಒಂದರಿಂದ ಮುಕ್ತಿಯನ್ನು ಪಡೆದು ಇನ್ನೊಂದು ಸಮಸ್ಯೆ ಕೋಪಕ್ಕೆ ಅವರು ಇದರ ಅಡಿಕ್ಷನ್ನಿಂದ ತಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಬೀಳ್ತಿರೋದು ಮಾತ್ರ ದುರಂತದ ಸಂಗತಿ ಇದರಿಂದ ಸಿಂಹಗಳಂತೆ ಬಲಾಢ್ಯರಾಗಿರ್ಬೇಕಾದಂತಹ ಯುವ ಪಡೆ ಇವತ್ತು ಮಾನಸಿಕವಾಗಿ ಅತ್ಯಂತ ದುರ್ಬಲರಾಗ್ತಿದ್ದಾರೆ ಇನ್ನು ಐದನೇ ಕಾರಣ ಅಗ್ಗದ ಡೇಟಾ ಮತ್ತು ಧಾರಾಳವಾಗಿ ಸಿಗುವಂತಹ ಇಂಟರ್ನೆಟ್ ಸೌಲಭ್ಯ ಇವತ್ತು ವಿಶ್ವದಾದ್ಯಂತ ಸ್ಮಾರ್ಟ್ಫೋನ್ ಟ್ರಾಫಿಕಿಂಗ್ನಲ್ಲಿ ಭಾರತ 6ನೇ ಸ್ಥಾನದಲ್ಲಿ ಇದೆ ವಿಶ್ವದ ಸುಮಾರು ಶೇಕಡ 89% ರಷ್ಟು ವೀಕ್ಷಣೆ ಪ್ರಮಾಣ ವರದಿ ಆಗ್ತಿರೋದೇ ನಮ್ಮ ಭಾರತದಿಂದ ಅಂತ ಹೇಳಲಾಗುತ್ತೆ ಹಾಗೂ ಭಾರತದಲ್ಲಿ 1 GB ಇಂಟರ್ನೆಟ್ ವಿಶ್ವದ ಯಾವುದೇ ದೇಶದ ಡೇಟಾದ ದರಕ್ಕಿಂತನೂ ಕೂಡ ಅಗ್ಗ ಇಲ್ಲಿ ಕೇವಲ 15-19 ರೂಪಾಯಿ ಒಳಗೆ 1 GB ಸಿಗುತ್ತೆ ಇಷ್ಟು ಚೀಪಾಗಿ ವಿಶ್ವದ ಬೇರೆಲ್ಲೂ ಕೂಡ 1 GB ಡೇಟಾ ಸಿಗೋಲ್ಲ ಒಂದು ವೇಳೆ ಇಲ್ಲೂ ಕೂಡ 1 GB ಡೇಟಾದ ದರ 200 ರೂಪಾಯಿಯನ್ನು ದಾಟಿದ್ರೆ ಆಗ ಜನ ಇದರಿಂದ ದೂರ ಇರಬಹುದೇನೋ ಇನ್ನು 6ನೇ ಕಾರಣ ನಮಗೆ ಬೆತ್ತಲಾದ ದೇಹಗಳನ್ನ ಕದ್ದು ನೋಡುವಂತಹ ಚಟ ಹೆಚ್ಚು ಇದು ಮಾನವ ಸಹಜ ಗುಣ ಕೂಡ ಆಗೆಲ್ಲ ಶಿಲಾಯುಗ ಹಾಗೂ ಅದಕ್ಕೂ ಹಿಂದಿನ ಕಾಲದಲ್ಲಿ ಮನುಷ್ಯ ಬಟ್ಟೆಯನ್ನ ಹಾಕ್ತಿರಲಿಲ್ಲ ನಾಗರಿಕತೆ ಬೆಳೆದಂತೆ ಆತ ತನ್ನ ದೇಹವನ್ನ ಅರ್ಧದಷ್ಟು ಕವರ್ ಮಾಡಿಕೊಂಡ ಇದೇ ಕಾರಣದಿಂದಾಗಿ ದೇಹದ ಮುಚ್ಚಿದ ಭಾಗಗಳತ್ತ ಮುಂದಿನ ಮಾನವ ಆಸಕ್ತನಾದ ಕುತೂಹಲವನ್ನ ಬೆಳೆಸ್ಕೊಂಡ ಬಹುಶಃ ಮನುಷ್ಯ ಕಾಲನಂತರ ಎಲ್ಲವನ್ನ ಕಲಿತು ಬಟ್ಟೆಯೊಂದನ್ನು ಧರಿಸದೆ ಇವತ್ತಿಗೂ ಕೂಡ ಬೆತ್ತಲಾಗೆ ಇದ್ದಿದ್ರೆ ಪ್ರಾಯಶಃ ಇವತ್ತು ನಗ್ನ ವಿಡಿಯೋಗಳು ನಮ್ಮಲ್ಲಿ ಅಷ್ಟು ಸೆಳೆಯುತ್ತಿರಲಿಲ್ವೇನೋ ಇವೆಲ್ಲ ಕಾರಣಗಳು ಇವತ್ತು ಈ ಅಶ್ಲೀಲ ವಲಯವನ್ನ ಎಲ್ಲರ ನೆಚ್ಚಿನ ವಲಯವನ್ನಾಗಿ ಮಾಡಿವೆ ಸರಳವಾಗಿ ಹೇಳುವುದಾದರೆ ಇದರಿಂದ ಸಿಗುವಂತಹ ಇನ್ಸ್ಟಂಟ್ ಪ್ಲೆಜರ್ಗಳಿಗಾಗಿಯೇ ಜನ ಇವುಗಳನ್ನ ಹೆಚ್ಚಾಗಿ ನೋಡ್ತಾರೆ ಅಸಲಿಗೆ ಈ ಕಾಮಸೂತ್ರ ಎಂಬ ಲೈಂಗಿಕ ಸಾಹಿತ್ಯ ಹುಟ್ಟಿದೆ ನಮ್ಮ ದೇಶದಲ್ಲಿ ಏಡ್ಸ್ನಲ್ಲಿ ಭಾರತ ವಿಶ್ವದಲ್ಲಿಯ ಟಾಪ್ 4ರ ಸ್ಥಾನದಲ್ಲಿದೆ ಅಂದ್ರೆ ಇಲ್ಲಿ ಈ ರೋಗಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ NCRBಯ ವರದಿ ಪ್ರಕಾರ ಭಾರತದಲ್ಲಿ ದಿನವೊಂದಕ್ಕೆ 86 ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಿವೆ 2021 ವರ್ಷವೊಂದರಲ್ಲಿಯೇ ಭಾರತದಲ್ಲಿ ಸುಮಾರು 31,677 ಮಹಿಳೆಯರ ಮೇಲೆ ಒಂದಿಲ್ಲೊಂದು ಬಗೆಯ ಲೈಂಗಿಕ ಶೋಷಣೆ ನಡೆದಿತ್ತು ಇಷ್ಟಾದರೂ ಕೂಡ ನಮ್ಮಲ್ಲಿ ಇವತ್ತಿಗೂ ಸೂಕ್ತವಾದ ಲೈಂಗಿಕ ಶಿಕ್ಷಣ ವ್ಯವಸ್ಥೆ ಇಲ್ಲ ಭಾರತ ಇವತ್ತು ಜನಸಂಖ್ಯೆಯಲ್ಲಿ ಚೀನಾವನ್ನು ಕೂಡ ದಾಟಿದ್ರೂ ಇವತ್ತಿಗೂ ನಮ್ಮಲ್ಲಿ ಈ ಮೈಥುನದ ಬಗ್ಗೆ ಜನ ಮಾತನಾಡೋದಕ್ಕೆ ಹೆದರುತ್ತಾರೆ ಭಾರತದಲ್ಲಿ 81% ರಷ್ಟು ಮಂದಿ ಪುರುಷರು
ಒಂದಿಲ್ಲೊಂದು ತರಹದ ಲೈಂಗಿಕ ಹೆಲ್ತ್ ಡಿಸಾರ್ಡರ್ಗಳಿಂದ ಬಳಲುತ್ತಿದ್ದಾರೆ ಹಾಗೂ ಅನೇಕರು ಈ ಬಗ್ಗೆ ವೈದ್ಯರ ಬಳಿ ಹೋಗೋದಕ್ಕೂ ಹಿಂಜರಿತಾರೆ ನೆದರ್ಲ್ಯಾಂಡ್ ಹಾಗೂ ಬ್ರಿಟನ್ ಈ ಎರಡು ದೇಶಗಳು ಕೂಡ ಐರೋಪ್ಯ ದೇಶಗಳೇ ಆದರೂ ವ್ಯತ್ಯಾಸ ಏನು ಅಂದ್ರೆ ನೆದರ್ಲ್ಯಾಂಡ್ನಲ್ಲಿ ಲೈಂಗಿಕ ಶಿಕ್ಷಣದ ಸೌಲಭ್ಯ ಇದೆ ಆದರೆ ಬ್ರಿಟನ್ನಲ್ಲಿ ಅದು ಇಲ್ಲ ಇದೇ ಕಾರಣಕ್ಕೆ ನೆದರ್ಲ್ಯಾಂಡ್ನಲ್ಲಿ ಬರ್ತ್ ರೇಟ್ ಬಹಳ ನಿಯಂತ್ರಣದಲ್ಲಿ ಇದೆ ಆದರೆ ಬ್ರಿಟನ್ನಲ್ಲಿ ಅದು ಉಲ್ಬಣಗೊಂಡಿದೆ ಈಗ ಹೇಳಿ ವೀಕ್ಷಕರಿ ನಮ್ಮ ದೇಶಕ್ಕೆ ಲೈಂಗಿಕ ಶಿಕ್ಷಣದ ಅಗತ್ಯ ಇದೆಯಾ ಅಥವಾ ಇಲ್ವಾ ಅಂತ ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ